Students, corporate accounting third semester BCom ಗೆ ಓಕೆನ ಅಕೌಂಟ್ಸ್ ಫಾರ್ ಶೇರ್ ಕ್ಯಾಪಿಟಲ್ ಅಲ್ಲಿ ನಾವು ಒಂದಷ್ಟು ಪ್ರಾಬ್ಲಮ್ಸ್ ನ ಮಾಡಿದ್ವಿ. ಶೇರ್ಸ್ ನ ಇಶ್ಯೂ ಮಾಡಿದ್ರೆ ಓಕೆನ, ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದ್ರೆ ಹೇಗೆ, ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಿದ್ರೆ ಹೇಗೆ, ಅಟ್ ಪಾರ್ ಅಲ್ಲಿ ಇಶ್ಯೂ ಮಾಡಿದ್ರೆ ಹೇಗೆ, ಹಾಗೆ ಓವರ್ ಸಬ್ಸ್ಕ್ರಿಪ್ಷನ್ ಆದಾಗ ಹೇಗೆ, ಅಂಡರ್ ಸಬ್ಸ್ಕ್ರಿಪ್ಷನ್ ಆದಾಗ ಹೇಗೆ, ಇದೆಲ್ಲ ತಿಳ್ಕೊಂಡ್ವಿ ಕರೆಕ್ಟಾ. ಈಗ ಶೇರ್ ಫರ್ಫೀಟ್ ಮಾಡೋದು. ಫರ್ಫೀಚರ್ ಆಫ್ ಶೇರ್ ಅಂದ್ರೆ ಏನು? ಕ್ಯಾನ್ಸಲೇಷನ್ ಆಫ್ ಶೇರ್ಸ್. ಶೇರ್ಸ್ ಯಾವಾಗ ಕ್ಯಾನ್ಸಲ್ ಮಾಡ್ತೀವಿ? ಸೇ ಫಾರ್ ಎಕ್ಸಾಂಪಲ್, ಈಗ ಅಪ್ಲಿಕೇಶನ್ ಅಲ್ಲಿ ಒಂದಿಷ್ಟು, ಅಲಾಟ್ಮೆಂಟ್ ಅಲ್ಲಿ ಒಂದಷ್ಟು ಅಮೌಂಟ್, ಶೇರ್ ಫಸ್ಟ್ ಕಾಲ್ ಅಲ್ಲಿ ಇಷ್ಟು, ಶೇರ್ ಫಸ್ಟ್ ಅಂಡ್ ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಇಷ್ಟು ಅಂತ. ಒಂದೊಂದು ಶೇರ್ ಬೆಲೆ 100 ರೂಪಾಯಿ ಇದ್ದಾಗ ಓಕೆನಾ, ಒಂದೊಂದು ಶೇರ್ ಬೆಲೆ 100 ರೂಪಾಯಿ ಇದ್ದಾಗ ನಾವೇನ್ ಮಾಡ್ತೀವಿ, ಒಂದೊಂದೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಳ್ತೀವಿ. ಸಪೋಸ್ ಯಾರಾದ್ರೂ ಅಪ್ಲಿಕೇಶನ್ ಅಲ್ಲೂ ಕೊಟ್ಟು, ಅಲಾಟ್ಮೆಂಟ್ ಅಲ್ಲಿ ಕೊಟ್ಟು, ಫಸ್ಟ್ ಕಾಲ್ ಅಲ್ಲೂ ಕೊಟ್ಟು, ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಏನಾದ್ರೂ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಫಸ್ಟ್ ನೋಟಿಸ್, ಸೆಕೆಂಡ್ ನೋಟಿಸ್, ಥರ್ಡ್ ನೋಟಿಸ್ ಅಂತ ಕಳಿಸ್ತೀವಿ. ಅವ್ರೇನಾದ್ರೂ ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ, ಅಂತ ಶೇರ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ. ಕ್ಯಾನ್ಸಲ್ ಮಾಡಿರೋದು ಅಂದ್ರೆ ಏನು? ಈಗ 10 ರೂಪಾಯಿ ಶೇರ್ ಬೆಲೆ ಇದೆ ಅಂತ ಇಟ್ಕೋಣ, 2 ರೂಪಾಯಿ ಅಪ್ಲಿಕೇಶನ್ ಅಲ್ಲಿ, 5 ರೂಪಾಯಿ ಅಲಾಟ್ಮೆಂಟ್ ಅಲ್ಲಿ, 3 ರೂಪಾಯಿ ಫಸ್ಟ್ ಕಾಲ್ ಅಲ್ಲಿ, 2 ರೂಪಾಯಿ ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಅಂತ ಇಟ್ಕೋಣ, ಅಥವಾ ಯಾವ್ದೋ ಒಂದು ಎಲ್ಲ ಕೊಟ್ಟಿದ್ದಾರೆ, ಆದ್ರೆ ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಒಂದ್ 3 ರೂಪಾಯಿ ಕೊಟ್ಟಿಲ್ಲ ಅಂತ ಇಟ್ಕೋಣ. ಸೇ 10 ರೂಪೀಸ್ ಅಲ್ಲಿ 7 ರೂಪೀಸ್ ಪೇಮೆಂಟ್ ಮಾಡ್ಬಿಟ್ಟಿದ್ದಾರೆ, ಇನ್ನ ಎಷ್ಟು ಕೊಡ್ಬೇಕು? 3 ರೂಪೀಸ್ ಕೊಡ್ಬೇಕಾಗುತ್ತೆ. ಸಪೋಸ್ ಆ 3 ರೂಪೀಸ್ ನ ನಾವು ಫೈನಲ್ ಕಾಲ್ ಅಲ್ಲಿ ಅಥವಾ ಯಾವ್ದಾದ್ರು ಫಸ್ಟ್ ಕಾಲ್ ಅಲ್ಲೋ ಅಥವಾ ಫೈನಲ್ ಕಾಲ್ ಅಲ್ಲೋ ದುಡ್ಡು ಕೊಡ್ಲಿಲ್ಲ ಅಂದಾಗ ಅವ್ರು ಆಲ್ರೆಡಿ ಕೊಟ್ಟಿರೋ ಅಮೌಂಟ್ ಅನ್ನ ನಾವು ರಿಟರ್ನ್ ಮಾಡೋದಿಲ್ಲ. ಏನ್ ಮಾಡೋದಿಲ್ಲ? ರಿಟರ್ನ್ ಮಾಡೋದಿಲ್ಲ. ಅವ್ರು ಕೊಟ್ಟಿರ್ತಕ್ಕಂತ ದುಡ್ಡನ್ನ ನಾವೇ ಏನ್ ಮಾಡ್ತೀವಿ, ಉಳಿಸ್ಕೊಂಡು ಅವ್ರ ಶೇರ್ಸ್ ಅನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಓಕೆನಾ, ಆ ದುಡ್ಡನ್ನ ಕಂಪನಿ ನಾವು ಯೂಸ್ ಮಾಡ್ಕೊಳ್ತೀವಿ. ಕಂಪನಿಗೆ ಅದೇನಾಗುತ್ತೆ? ಲಾಭ ಆಗುತ್ತೆ. ಆ ಕ್ಯಾನ್ಸಲ್ ಮಾಡಿರೋ ಶೇರ್ಸ್ ಅನ್ನ ಮತ್ತೆ ಏನ್ ಮಾಡ್ತೀವಿ? ನಾವು ರೀಇಶ್ಯೂ ಮಾಡ್ತೀವಿ ಬೇರೆಯವ್ರಿಗೆ. ಅರ್ಥ ಆಗ್ತಿದ್ಯಾ? ಇದೇ ನಮ್ಗೆ ಫರ್ಫ್ಯೂಚರ್ ಅಂಡ್ ರೀಇಶ್ಯೂ ಆಫ್ ಶೇರ್ಸ್ ಅಂತ ಹೇಳ್ತೀವಿ. ಇದು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇರ್ತಕ್ಕಂತ ಒಂದು ಕ್ವಶನ್. ಅರ್ಥ ಆಗ್ತಿದ್ಯಾ? ಈಗ ಅದಕ್ಕೆ ಒಂದು ಪ್ರಾಬ್ಲಮ್ ನ ಮಾಡ, ಯಾವ ರೀತಿ ಮಾಡೋದು ಪ್ರಾಬ್ಲಮ್ ನೋಡೋಣ ಓಕೆನಾ. ಈಗ ನನ್ನ ಹತ್ರ ಒಂದು ಕ್ವಶನ್ ಇದೆ. ಫಸ್ಟ್ ಕ್ವಶನ್ ಓದ್ಬೇಡ, ನೋಡ್ಕೊಳ್ಳಿ. ಆನ್ 1st of January 2006 ದ ಡೈರೆಕ್ಟರ್ಸ್ ಆಫ್ ಲಕ್ಷ್ಮಿ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ರೆಸಾಲ್ವ್ ದಟ್ 1000 ಈಕ್ವಿಟಿ ಶೇರ್ಸ್ ಆಫ್ ಟೆನಿ ಆರ್ ಟು ಬಿ ಫರ್ಫೀಟೆಡ್ ಫಾರ್ ನಾನ್ ಪೇಮೆಂಟ್ ಆಫ್ ಫೈನಲ್ ಕಾಲ್ ಮನಿ ಆಫ್ ರುಪೀಸ್ 3 ಪರ್ ಶೇರ್ ಆನ್ 1st of February 2006. ದಿ ಅಬೌವ್ ಫರ್ಫೀಟೆಡ್ ಶೇರ್ಸ್ ವರ್ ರೀಇಶ್ಯೂಡ್ ಅಟ್ 8 ಪರ್ ಶೇರ್ ಫುಲ್ಲಿ ಪೇಡ್. ಗಿವ್ ಜರ್ನಲ್ ಎಂಟ್ರೀಸ್ ಟು ಬಿ ರೆಕಾರ್ಡೆಡ್ ಇನ್ ದ ಅಬೌವ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ದಾರೆ. ಸಿ, ಇಲ್ಲಿ 1000 ಶೇರ್ಸ್ ಅನ್ನ ನಾವು ಏನ್ ಮಾಡ್ತಾ ಇದೀವಂತೆ, ಫರ್ಫೀಟ್ ಮಾಡ್ತಾ ಇದೀವಂತೆ. ಎಷ್ಟು ನಂಬರ್ ಆಫ್ ಶೇರ್ಸ್ ನ 1000 ಶೇರ್ಸ್ ಅನ್ನ ಏನ್ ಮಾಡ್ತಾ ಇದೀವಿ, ಫರ್ಫೀಟ್ ಮಾಡ್ತಾ ಇದೀವಿ. ಫರ್ಫೀಟ್ ಮಾಡ್ತಾ ಇರೋದಂದ್ರೆ ಏನು? ಕ್ಯಾನ್ಸಲ್ ಮಾಡ್ತೀವಿ. ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂದ್ರೆ, ಒಬ್ಬೊಬ್ರು 10 ರೂಪಾಯಿ ಕೊಡ್ಬೇಕಾಗಿತ್ತು, ಅದರಲ್ಲಿ 7 ರೂಪಾಯಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಫೈನಲ್ ಕಾಲ್ ಅಲ್ಲಿ ಎಷ್ಟು ಕೊಡ್ಬೇಕಾಗಿತ್ತಂತೆ? 3 ರೂಪೀಸ್ ಕೊಡ್ಬೇಕಾಗಿತ್ತಂತೆ. ಈ 1000 ಈಕ್ವಿಟಿ ಶೇರ್ ಹೋಲ್ಡರ್ಸ್ 3 ರೂಪಾಯಿನ ಫೈನಲ್ ಕಾಲ್ ಅಲ್ಲಿ ಕೊಟ್ಟಿಲ್ಲ. ಹಾಗಾದ್ರೆ ಆಲ್ರೆಡಿ ಎಷ್ಟು ಕೊಟ್ಟಿದ್ದಾರೆ? 7 ರೂಪೀಸ್ ಕೊಟ್ಟಿದ್ದಾರೆ. ಕರೆಕ್ಟಾ? 7 ರೂಪೀಸ್ ನ ಆಲ್ರೆಡಿ ಏನ್ ಮಾಡಿದ್ದಾರೆ? ಕೊಟ್ಬಿಟ್ಟಿದ್ದಾರೆ. ಈ ಕೊಟ್ಟಿರ್ತಕ್ಕಂತ 7 ರೂಪೀಸ್ ನ ನಾವೇನ್ ಮಾಡ್ತಾ ಇದೀವಿ, ಕ್ಯಾನ್ಸಲ್ ಮಾಡ್ಕೊಟ್ಟು ಆ 7 ರೂಪೀಸ್ ನ ಈ 1000 ಶೇರ್ ಹೋಲ್ಡರ್ಸ್ ಗೆ ರಿಟರ್ನ್ ಮಾಡೋದಿಲ್ಲ. ರಿಟರ್ನ್ ಮಾಡದೆ ಏನ್ ಮಾಡ್ತಾ ಇದೀವಿ, ಆ ಶೇರ್ಸ್ ಅನ್ನ ಕ್ಯಾನ್ಸಲ್ ಮಾಡಿ ಈ 1000 ಶೇರ್ಸ್ ಅನ್ನ ಇನ್ನೊಂದ್ಸರಿ ಎಷ್ಟಕ್ಕೆ? 8 ರೂಪಾಯಿ ಒಂದು ಶೇರ್ ಗೆ ರೀಇಶ್ಯೂ ಮಾಡ್ತಾ ಇದ್ವಿ. ಸರ್, ಒಂದು ಶೇರ್ ಬೆಲೆ 10 ರೂಪಾಯಿ ಅಲ್ವಾ, ಏನ್ ಸರ್ 8 ರೂಪಾಯಿ ಇಶ್ಯೂ ಮಾಡ್ತಾ ಇದೀವಿ, ರೀಇಶ್ಯೂ ಮಾಡ್ತಾ ಇದೀವಿ ಅಂದ್ರೆ, ಒಂದೇ ಸಾರಿ ಯಾರಾದ್ರೂ 1000 ಶೇರ್ಸ್ ನ ಪರ್ಚೇಸ್ ಮಾಡೋ ಹಾಗಿದ್ರೆ ಅವ್ರಿಗೆ 10 ರೂಪಾಯಿ ಶೇರ್ ಅನ್ನ ನಾವ್ ಎಷ್ಟು ರೂಪಾಯಿ ಕೊಟ್ಬಿಡ್ತೀವಿ? ಕಡಿಮೆಗೆ ಕೊಡ್ತಾ ಇದೀವಿ, 8 ರೂಪಾಯಿ ಕಡಿಮೆಗೆ ಕೊಡ್ತಾ ಇದೀವಿ. ಕರೆಕ್ಟಾ? ನೋಡಿ, ಈ 1000 ಶೇರ್ಸ್ ನ ಕ್ಯಾನ್ಸಲ್ ಮಾಡಿರೋದ್ರಿಂದ 1000 × 7 ರೂಪಾಯಿ ಅಂದ್ರೆ
ಏಳು ಸಾವಿರ ರೂಪಾಯಿ ಪ್ರಾಫಿಟ್ ಆಗಿದೆ ನಮಗೆ. ಆಗಿದೆ ಇಲ್ವಾ? ನಾವು ಹತ್ತು ರೂಪಾಯಿ ಶೇರ್ ನ ಎಂಟು ರೂಪಾಯಿಗೆ ನಾವು ರೀ ಇಶ್ಯೂ ಮಾಡ್ತಾ ಇರೋದ್ರಿಂದ ಎಷ್ಟು ರೂಪಾಯಿ ಲಾಸ್ ಆಗ್ತಾ ಇದೆ ನಮ್ಗೆ? ಎರಡು ರೂಪಾಯಿ ಆಗ್ತದೆ. ಹಾಗಾದ್ರೆ ಒಂದ್ ಸಾವಿರ ಇಂಟು ಎರಡು ರೂಪಾಯಿ ಎಷ್ಟಾಯ್ತು? ಎರಡು ಸಾವಿರ ಆಯ್ತು. ಇಲ್ಲಿ ಏಳು ಸಾವಿರ ರೂಪಾಯಿ ಇನ್ಕಮ್ ಬಂದಿದೆ, ಇಲ್ಲಿ ಎರಡು ಸಾವಿರ ರೂಪಾಯಿ ರೀಇಶ್ಯೂ ಟೈಮ್ ನಲ್ಲಿ ಲಾಸ್ ಆಗ್ತಾ ಇದೆ. ಇನ್ನೂ ನಮ್ಗೆ ಎಷ್ಟು ಪ್ರಾಫಿಟ್ ಇದೆ? ಇನ್ನೂ ಐದು ಸಾವಿರ ಪ್ರಾಫಿಟ್ ಇದೆ. ಹೌದಾ? ಈಗ ನಾವೇನ್ ತೋರಿಸಬೇಕು, ಯಾವ ರೀತಿ ಮಾಡಬೇಕು ಜರ್ನಲ್ ಎಂಟ್ರೀಸ್ ಅಂದ್ರೆ, ನಾವು ಜರ್ನಲ್ ಎಂಟ್ರೀಸ್ ಏನಿದು ಜರ್ನಲ್ ಎಂಟ್ರೀಸ್ ನ ಯಾವ್ಯಾವ ಜರ್ನಲ್ ಎಂಟ್ರೀಸ್ ನ ಮಾಡ್ತೀವಿ. ಈಗ ಮೊದಲನೇ ಜರ್ನಲ್ ಎಂಟ್ರಿ ಫಸ್ಟ್ ನಾವು ಎಷ್ಟು ನಂಬರ್ ಆಫ್ ಶೇರ್ಸ್ ಕ್ಯಾನ್ಸಲ್ ಆಗಿರೋ ಪರ್ಫಿಟ್ ಆಗಿರೋ ಸಾವಿರ ಶೇರ್ಸ್ ಕರೆಕ್ಟಾ? ಹಾಗಾದ್ರೆ ಫಸ್ಟ್ ಜರ್ನಲ್ ಎಂಟ್ರಿ ನ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಏನಿದು ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಒಂದ್ ಸಾವಿರ ಶೇರ್ ಹೋಲ್ಡರ್ಸ್ ಹತ್ತು ರೂಪಾಯಿ ಪ್ರಕಾರ ಹತ್ತು ಸಾವಿರ ರೂಪಾಯಿಯಷ್ಟು ಶೇರ್ಸ್ ಅನ್ನ ಶೇರ್ ಕ್ಯಾಪಿಟಲ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ವಿ. ಓಕೆನಾ? ಇದು ಡೆಬಿಟ್, ಇದು ಕ್ರೆಡಿಟ್. ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂದ್ರೆ, ಶೇರ್ ಫೈನಲ್ ಕಾಲ್ ಅಲ್ಲಿ ಎಷ್ಟು ಕೊಟ್ಟಿಲ್ಲಪ್ಪ, ಒಂದು ಸಾವಿರ ಶೇರ್ ಹೋಲ್ಡರ್ಸ್ ಒಂದು ಶೇರ್ಗೆ ಎಷ್ಟು ಕೊಟ್ಟಿಲ್ಲ? ಮೂರು ರೂಪಾಯಿ ಕೊಟ್ಟಿಲ್ಲ. ಕರೆಕ್ಟಾ? ಮೂರು ರೂಪಾಯಿ ಕೊಟ್ಟಿಲ್ಲ, ಅದಕ್ಕೆ ಮೂರ್ ಸಾವಿರ ರೂಪಾಯಿ ಕೊಟ್ಟಿಲ್ಲ. ಹಾಗಾದ್ರೆ ಆಲ್ರೆಡಿ ಎಷ್ಟು ಕೊಟ್ಟಿದಾರಪ್ಪ ಅವರು? ಏಳು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ. ಸಾವಿರ ಇಂಟು ಏಳು ರೂಪಾಯಿ ಕೊಟ್ಟಿದ್ದಾರೆ. ನಾವು ಅದನ್ನ ಏನ್ ಮಾಡ್ತಾ ಇದೀವಿ? ಫರ್ಫಿಟ್ ಮಾಡ್ತಾ ಇದೀವಿ. ಶೇರ್ ಫರ್ ಫೀಚರ್ ಅಕೌಂಟ್ ಅಥವಾ ಫರ್ ಫೀಟೆಡ್ ಅಕೌಂಟ್, ಫರ್ ಫೀಚರ್ ಅಕೌಂಟ್, ಫರ್ ಫೀಚರ್ ಅಕೌಂಟ್ ಎಷ್ಟು? ಒಂದ್ ಸಾವಿರ ಇಂಟು ಏಳು ರೂಪಾಯಿ, ಏಳು ಸಾವಿರ ರೂಪಾಯಿನ ಕ್ಯಾನ್ಸಲ್ ಮಾಡಿದ್ವಿ. ಕರೆಕ್ಟಾ? ಈಗ ನೀವು ನರೇಶನ್ ಅನ್ನ ಏನ್ ಬರೀಬೇಕಾಗುತ್ತೆ ಅಂದ್ರೆ, ಬೀಯಿಂಗ್ ಓಕೆನಾ, ದಿ ಅಬೌವ್ ಶೇರ್ಸ್, ಬೀಯಿಂಗ್ ದ ಅಬೌವ್ ಶೇರ್ಸ್ ಫರ್ಫೀಟೆಡ್ ಏನಾಯ್ತು? ಬೀಯಿಂಗ್ ದ ಅಬೌವ್ ಶೇರ್ಸ್ ಫರ್ಫೀಟೆಡ್ ಫರ್ಫಿಟ್ ಮಾಡಬೇಕಾಗುತ್ತೆ. ಫರ್ಫಿಟ್ ಮಾಡಿರ್ತಕ್ಕಂತ ಶೇರ್ಸ್ ಅನ್ನ ಏನ್ ಮಾಡ್ತಾ ಇದೀವಿ? ರೀಇಶ್ಯೂ ಮಾಡ್ತಾ ಇದೀವಿ. ರೀಇಶ್ಯೂ ಮಾಡಿದ್ರೆ ಎಷ್ಟಕ್ಕೆ ರೀಇಶ್ಯೂ ಮಾಡ್ತಾ ಇದೀವಿ? ಏಟ್ ರುಪೀಸ್ಗೆ. ಎಷ್ಟು ಶೇರ್ಸ್ ರೀಇಶ್ಯೂ ಮಾಡ್ತಾ ಇದೀವಿ? ಥೌಸಂಡ್ ಶೇರ್ಸ್. ಹಾಗಾದ್ರೆ ನಮ್ಗೆ ಎರಡನೇ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್, ಇಲ್ಲಿ ಡೆಬಿಟ್ ಆಗ್ಬೇಕಾಯ್ತಲ್ವಾ, ಡೆಬಿಟ್ ಒನ್ ಥೌಸಂಡ್ ಇಂಟು ಎಷ್ಟು ರೂಪಾಯಿಗೆ? ಏಟ್ ರುಪೀಸ್ಗೆ. ಕರೆಕ್ಟಾ? ಅಲ್ಲಿಗೆ ಎಷ್ಟಾಯ್ತು? ಏಟ್ ಥೌಸಂಡ್ ರುಪೀಸ್ ಆಯ್ತು. ನೋಡಿ, ಇಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಇದೆ? ಟೆನ್ ಥೌಸಂಡ್ ಇದೆ. ನಾವು ಟೆನ್ ಥೌಸಂಡ್ಗೆ ಇಶ್ಯೂ ಮಾಡಬೇಕಾಗುತ್ತೆ, ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದೀವಿ? ಹಾಗಾದ್ರೆ ಇನ್ನು ಎಷ್ಟು ಬೇಕಾಗುತ್ತೆ ನಮ್ಗೆ? ಟೂ ಥೌಸಂಡ್ ಬೇಕಾಗುತ್ತೆ. ಆ ಟೂ ಥೌಸಂಡ್ ಎಲ್ಲಿಂದ ತಗೋಣ ಅಂದ್ರೆ, ಈ ಶೇರ್ ಫರ್ ಫ್ಯೂಚರ್ ಇಂದ ತಗೋಣ. ಓಕೆನಾ? ಹಾಗಾದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್, ಶೇರ್ ಫರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಎಷ್ಟು ಬೇಕಾಗುತ್ತೆ? ಟೂ ಥೌಸಂಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಾಯ್ತಲ್ಗೆ? ಟೆನ್ ಥೌಸಂಡ್ ಆಯ್ತು. ನೋಡಿ, ಇಲ್ಲಿ ಕ್ಯಾನ್ಸಲ್ ಮಾಡಿದ್ವಿ, ಇಲ್ಲಿ ಮತ್ತೆ ರೀಇಶ್ಯೂ ಮಾಡಿದ್ವಿ. ಕರೆಕ್ಟಾ? ನರೇಶನ್ ಏನಂತ ಬರೀತೀರಾ? ಬೀಯಿಂಗ್ ಫೋರ್ಫೀಟೆಡ್ ಶೇರ್ಸ್ ರೀಇಶ್ಯೂ. ಕರೆಕ್ಟಾ? ರೀಇಶ್ಯೂ. ಕ್ಲಿಯರ್ ಏನಪ್ಪ? ಅಲ್ಲಿಗೆ ಇನ್ನ ಲಾಸ್ಟ್ ಜರ್ನಲ್ ಎಂಟ್ರಿ, ಥರ್ಡ್ ಜರ್ನಲ್ ಎಂಟ್ರಿ ಏನ್ ಬರುತ್ತೆ ಅಂದ್ರೆ, ನೋಡಿ, ಶೇರ್ ಫರ್ ಫ್ಯೂಚರ್ ಅಲ್ಲಿ ಏಳು ಸಾವಿರ ಇತ್ತು, ಅದರಲ್ಲಿ ಎರಡು ಸಾವಿರ ರೂಪಾಯಿನ ರೀಇಶ್ಯೂಗೆ ಅಂತ ಯೂಸ್ ಮಾಡ್ಕೊಂಡ್ವಿ, ಇನ್ನೂ ಐದು ಸಾವಿರ ರೂಪಾಯಿ ಪ್ರಾಫಿಟ್ ಬಂದಿದೆ. ಕರೆಕ್ಟಾ? ಆ ಪ್ರಾಫಿಟ್ ನ ನಾವು ಶೇರ್ ಫರ್ ಫ್ಯೂಚರ್ ಇಂದ ನಮ್ಗೆ ಒಟ್ಟು ಎಷ್ಟು ಲಾಭ ಬಂದಿದೆಯಪ್ಪ? ಫೈವ್ ಥೌಸಂಡ್ ಬಂದಿದೆ. ಈ ಲಾಭನ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದಕ್ಕೆ ನರೇಶನ್ ಏನಂತ ಬರೀತೀವಿ? ಬೀಯಿಂಗ್ ಏನು ಶೇರ್ ಫರ್ ಫ್ಯೂಚರ್ ಟ್ರಾನ್ಸ್ಫರ್ ಟು ವೇರ್ ಟ್ರಾನ್ಸ್ಫರ್ ಅಷ್ಟೇ ಬರೀತೀನಿ, ಎಲ್ಲಿಗೆ ಅಂತ ಮೇಲ್ಗಡೆನೆ ಇದೆ. ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ನೋಡಿ, ಫೈವ್ ಥೌಸಂಡ್ ಅಂಡ್ ಫೈವ್ ಥೌಸಂಡ್ ಇಷ್ಟು ಮೂರು ಜರ್ನಲ್ ಎಂಟ್ರಿ ಕೊಟ್ರೆ ಎಷ್ಟು ಮಾರ್ಕ್ಸ್? ಸಿಕ್ಸ್ ಮಾರ್ಕ್ಸ್ ಅಥವಾ ಫೈವ್ ಮಾರ್ಕ್ಸ್.
ಪಕ್ಕಾ ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಓಕೆನಾ? ಪಕ್ಕಾ ಕ್ಲೀನ್ ಆಗಿ ಬರ್ಕೋ. ಓಕೆನಾ?